ಸಚಿವರು ಹಾಗೂ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಜಮೀರ್ ಅಹಮದ್ ಅವರನ್ನ ಬರಲಿ, ಜೋರಾದ ಚಪ್ಪಾಳೆ ಪ್ಲೀಸ್. ಸರ್, ನಾವು ಎಲ್ಲರನ್ನು ಕುರ್ತು ಈಗ ನಮ್ಮ ಜಮೀರ್ ಅಹಮದ್ ಅವರು ಮಾತಾಡ್ತಾರೆ. ಸರ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ಆತ್ಮೀಯರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ವೀ ರವಿಚಂದ್ರ ಸಾಹೇಬ್ರೆ, ಇನ್ನೊಬ್ಬರು ಆತ್ಮೀಯರಾದಂಥ ಕೋಕಿಲ ಚಂದ್ರ ಸಾಧು ಕೋಕಿಲ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ ಪ್ರೇಮ್ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ ಆನಂದ್ ಸಾಗರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ಗೋಯಪ್ಪ ಅವರೇ, ನನ್ನ ಆತ್ಮೀಯರು ಮಾಜಿ ಸಚಿವರಾದಂಥ ನನ್ನ ಆತ್ಮೀಯರಾದಂಥ ಆನಂದ್ ಸಿಂಗ್ ಅವರೇ, ಎಮ್ ಎಲ್ ಎ ಆದಂಥ ಲತಾ ಮಲ್ಲಿಕಾರ್ಜುನ್ ಅವರೇ, ನನ್ನ ಆತ್ಮೀಯರು ಶಾಸಕರಾದಂಥ ಗಣೇಶ್ ಅಣ್ಣ ಅವರೇ, ಇನ್ನೊಬ್ಬರು ಆತ್ಮೀಯರು ಶಾಸಕರಾದಂಥ ರಾಘವೇಂದ್ರ ರತ್ನಾಲ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರು ಇಳಿದಿದ್ದಂಥ ಆತ್ಮೀಯರೇ, ಮೊದಲಾಗಿ ತಮಗೆ ಮೂರನೇ ದಿನದ ಹಂಪಿ ಉತ್ಸವದ ಶುಭಾಶಯವನ್ನು ಕೋರಕ್ಕೆ ಬಯಸ್ತೀನಿ. ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಬೆಂಗಳೂರಿಂದ ನಮಗೋಸ್ಕರ ಬಂದಿರೋರ ರವಿಚಂದ್ರ ಅವ್ರನ್ನ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಿಮ್ಮ ಕಡೆಯಿಂದ ಮತ್ತು ನನ್ನಿಂದ ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ. ಈಗ ತಾವು ರವಿಚಂದ್ರ ಸಾಹೇಬ್ರ ಬಗ್ಗೆ ಸಾಧು ಕೋಕಿಲ್ ಅವ್ರು ಹೇಳ್ತಾ ಇದ್ರೆ ತಾವು ಕೇಳಿಸ್ಕೊಂಡಿರ್ಬೋದು. ರವಿಚಂದ್ರ ಸಾಹೇಬ್ರವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಿದ್ದು ಕಲರ್ಫುಲ್ ಯಾರನ್ನ ಮಾಡಿದೆ ಅಂದರೆ ಅದು ರವಿಚಂದ್ರ ಸಾಹೇಬ್ರು ಅಂತ ಸಾಧು ಕೋಕಿಲ್ ಅವ್ರು ಹೇಳ್ತಾ ಇದ್ರು. ಅದ್ರ ಜೊತೆಯಲ್ಲೇ ನನಗೆ ಆಶ್ಚರ್ಯ ಆಗಿದ್ದು ಅದು ಪ್ರೇಮ ಲೋಕ ಅಂತ ತಮಗೆಲ್ಲ ಗೊತ್ತೇ ಇರೋದು. ಪಾರ್ಟ್ ಒನ್ ಪ್ರೇಮ ಲೋಕ ಎಲ್ಲ ಭಾಳಷ್ಟು ಜನ ಪಿಕ್ಚರ್ ನೋಡಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಪ್ರೇಮ ಲೋಕ ಪಾರ್ಟ್ ಟೂ ಬರ್ತಾ ಇದೆ. ಅದರಲ್ಲಿ ಒಂದೆರಡು ಹಾಡಿಲ್ಲ, ಎಲ್ಲ ಪಿಕ್ಚರಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು ಐದು ಆರು ಹಾಡು ಇರ್ತದೆ. ಈ ಪಿಕ್ಚರಲ್ಲಿ 25 ಹಾಡು ಅಂತ ಹೇಳಿದ್ರು. ಅದು ಯಾವ ಯಾವ ಥರ ಪಿಕ್ಚರ್ ಮಾಡ್ತಾರೋ ಅಂತ ನನಗೆ ಗೊತ್ತಿಲ್ಲ. 25 ಹಾಡು ಅಂದರೆ ಕನಿಷ್ಠ ಒಂದು ಹಾಡು ಆಡಬೇಕಾದ್ರೆ ಒಂದು 5 ನಿಮಿಷ ಆಗ್ತದೆ. ಅಂದರೆ 25 ಹಾಡು ಅಂದರೆ ಕನಿಷ್ಠ 1.5 ಗಂಟೆ ಬರೀ ಹಾಡಲ್ಲೇ ಹೋಗ್ತದೆ. ಮತ್ತು ಪಿಕ್ಚರಲ್ಲಿ ಏನಿದೆ ಸರ್? ಇಲ್ಲ, 25 ಹಾಡು ಹಾಡ್ ಈಗ ಪಿಕ್ಚರ್ 3 ಗಂಟೆ ಪಿಕ್ಚರ್ ಅದು. 3 ಗಂಟೆ ಪಿಕ್ಚರಲ್ಲಿ ತಾವೇ ಹೇಳ್ದಂಗೆ 25 ಹಾಡುಗಳು ಇದೆ ಅಂತೀರಾ ನೀವು? ಒಂದ್ ಹಾಡು ಕನಿಷ್ಠ 5 ನಿಮಿಷ ಅಂತ ಆಗ್ತದೆ. ಮಾತೆ ಹಾಡ್ರಿ ಅದ್ರಲ್ಲಿ, ಮಾತೆ ಹಾಡ. ಆಯ್ತು, ತಮ್ಮ ಮುಂದಿನ ಬರ್ತಾ ಇರೋದು ಪಿಕ್ಚರ್ ಯಶಸ್ವಿ ಆಗ್ಲಿ ಅಂತ ನಾನು ಭಗವಂತಂತ ಪ್ರಾರ್ಥನೆ ಮಾಡ್ತೀನಿ, ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅದ್ರ ಜೊತೆ ಇವತ್ತು ವಿಶೇಷವಾಗಿ ನಮ್ಮ ಪ್ರೇಮ್ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೀನಿ. ಅದ್ರ ಜೊತೆ ಮಾಜಿ ಮಂತ್ರಿಗಳು, ಆತ್ಮೀಯರಾದಂಥ ಈ ಹಂಪಿ ಉತ್ಸವಕ್ಕೆ ಪಕ್ಷ ಇಲ್ಲ ಅಂತ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಆನಂದ್ ಸಿಂಗ್ ಅವರು ಸಾಬೀತು ಮಾಡಿದ್ದಾರೆ. ಇದಕ್ಕೆ ಪಕ್ಷ ಇಲ್ಲ, ಹಂಪಿ ಉತ್ಸವ ಅಂದರೆ ಎಲ್ಲರದು ಅಂತ ಹೇಳಿಬಿಟ್ಟು ಇವತ್ತು ಪಕ್ಷ ಭೇದ ಬಿಟ್ಟು ಅವ್ರು ಬಂದು ನಮ್ಮ ಜೊತೆ ಕೂತಿದಾರಲ್ಲ, ಅದಕ್ಕೆ ಹೃದಯದಿಂದ ನಾನು ಅವ್ರಿಗೂ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೀನಿ. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕ್ಕಾಗಲ್ಲ. ತಮಗೆಲ್ಲ ಗೊತ್ತೇ, 3 ದಿನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೀತು, ಭಾಳ ಎಲ್ಲರಿಗೂ ಖುಷಿಯನ್ನು ತಂದಿದೆ. ಎಲ್ಲೋ ಒಂದು ಕಡೆ ಇವತ್ತು ದಿನ ಕೊನೆಯ ದಿನ, ಎಲ್ಲೋ ಒಂದು ಕಡೆ ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ದುಃಖನೂ ಇದೆ. ಏನಪ್ಪ ಇದು ಕೊನೆ ದಿನ ಅಂತ? ಹೌದೋ ಇಲ್ವೋ? ಹೌದೋ ಇಲ್ವೋ? ಹೌದೋ ಇಲ್ಲೋ? ಎಲ್ಲೋ ಒಂದು ಕಡೆ ದುಃಖನೂ ಇದೆ, ಇದು ಕೊನೆ ದಿನ ಅಂತ ಹೇಳ್ಬಿಟ್ಟು ದುಃಖನೂ ಇದೆ. ಇದು ಇವತ್ತು ಈ ವರ್ಷ ತಾವೆಲ್ಲ ಬಂದು ನನ್ನ ಅನಿಸಿಕೆ 3 ದಿನದಿಂದ ಕನಿಷ್ಠ 10-12 ಲಕ್ಷ ಜನ ಬಂದಿದ್ದಾರಂತ ನನ್ನ ಬಂದಿರೋದು ಮಾಹಿತಿ ಪ್ರಕಾರ. ಇವತ್ತು ತಾವೆಲ್ಲ ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿಮ್ಮ ಹೃದಯದಿಂದ ನಾನು ಧನ್ಯವಾದಗಳು, ಅಭಿನಂದನೆಗಳು ಕೈ ಜೋಡಿಸಿ ನಿಮಗೆ ನಮಸ್ಕಾರಗಳು ಇಲ್ಲಿಂದ ಮಾಡ್ತೀನಿ. ತಾವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಲ್ಲ ಅಂದರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇಲ್ಲ. ಒಂಥರ 3 ದಿನದಿಂದ ವಿಜಯನಗರ ಜಿಲ್ಲೆಯಲ್ಲಿ ಒಂಥರ ನಾಡಹಬ್ಬ ಆದಂಗೆ ಆಯಿತು. ನಾಡಹಬ್ಬ ಆದಂಗೆ 3 ದಿನದಿಂದ ಆಯಿತು. ತಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯದಿಂದ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೀನಿ. ಅದ್ರ ಜೊತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನನ್ನಿಂದ ಒಬ್ಬನಿಂದ ಸಾಧ್ಯ ಇಲ್ಲ. ನಂದು ಏನು ಕೆಲಸನೂ ಇಲ್ಲವಿಲ್ಲ, ನಾನು ಸೂಚನೆ ಕೊಟ್ಟಿದ್ದೀನಿ. ಈ ಕಾರ್ಯಕ್ರಮ ಸತ್ಯನ ಹೇಳಲೇಬೇಕಾಗ್ತದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲ
ಜಿಲ್ಲಾ ಅಧಿಕಾರಿಗಳು, ಡಿಪಾರ್ಟ್ಮೆಂಟ್ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಮಾಡಿದ ಕೆಲಸಕ್ಕೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿರೋದು. ಇಲ್ಲ ಸರ್, ಯಶಸ್ವಿ ಆಗಕ್ಕೆ ಸಾಧ್ಯ ಆಗ್ತಲ್ಲ. ಅವ್ರಿಗೂ ನಾನು ಕೈ ಜೋಡಿಸಿ ನಮಸ್ಕಾರಗಳು ಮಾಡಿ ಧನ್ಯವಾದಗಳು ಸಲ್ಲಿಸ್ತೀನಿ. ಅದ್ರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯವರು ಭಾಳ ಸಿಸ್ಟಮೆಟಿಕ್ ಆಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ನನಗೂ ಭಾಳ ಖುಷಿ ತಂತು. ಎಲ್ಲೋ ನಮ್ಮ ದಿವಾಕರ್ ಸರ್ ಹೇಳ್ದಂಗೆ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಆಗೋದು ಸಹಜ. ಅದು ಹಂಪಿ ಉತ್ಸವ ಉತ್ಸವ ಅಂದರೆ ಒಂದು ಟ್ರಾಫಿಕ್ ಆದರೆ ಅನ್ನೋದು ಉತ್ಸವ ಹಂಗೆ ಕಾಣೋದು. ಆ ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು ಅಂತ ನಮ್ಮ ದಿವಾಕರ್ ಸರ್ ಹೇಳ್ತಾಯಿದ್ರು. ಆದ್ರೂ ಭಾಳ ಸಿಸ್ಟಮೆಟಿಕ್ ಆಗಿ ಒಂದು ವ್ಯವಸ್ಥೆನ ಮಾಡಿದರು. ಭಾಳ ಜನ ಹೇಳ್ತಾಯಿದ್ರು ಹೋದ ವರ್ಷ ನಮಗೆಲ್ಲ ಆನಂದ್ ಸಿಂಗ್ ಅವರು ದಯಮಾಡಿ ಬೇಜಾರು ಮಾಡ್ಕೊಂಡ್ಬಿಟ್ಟು ನಾನು ಟೀಕೆ ಮಾಡ್ತಾ ಇಲ್ಲ. ಜನ ಹೇಳಿದ್ದು ನಾನು ಹೇಳ್ತಾ ಇರೋದು. ಹೋದ ವರ್ಷ ಏನಾಗಿದ್ದು ಪಾರ್ಕಿಂಗ್ ಎಲ್ಲ ನೀವು ನನಗಿಂತ ಚೆನ್ನಾಗಿ ಮಾಡಿದ್ದೀರಿ ಹಂಪಿ ಉತ್ಸವ. ಚಾಲನೆ ಪಾಪ ನಾನು ಏನು ಮಾಡಿದ್ದೀನಿ ಅದಕ್ಕಿಂತ ಎರಡಷ್ಟು ಚೆನ್ನಾಗಿ ತಾವು ಮಾಡಿದ್ದೀರ ಇಲ್ಲ ಅಂತ ಇಲ್ಲ. ನಾವು ಅಷ್ಟೋ ಇಷ್ಟೋ ನಾವು ಮಾಡಿದ್ದೀವಿ, ನಾವು ಮಾಡಿದ್ದೀವಿ. ಹೋದ ಸತಿ ಏನಾಗಿತ್ತಂತೆ ಬಸ್ಗಳಿಗೆ ಒಂಚೂರು ತೊಂದರೆ ಆಯ್ತಂತೆ. ಪಾರ್ಕಿಂಗೇನೋ 5 ಕಿಲೋಮೀಟರಲ್ಲಿ ಪಾರ್ಕಿಂಗ್ ಇಟ್ಬಿಟ್ಟಿದ್ರಂತೆ. ಈ ಬಾರಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಅಧಿಕಾರಿಗಳೆಲ್ಲ ಸೇರಿ ಇಲ್ಲ ಜನಗಳಿಗೆ ತೊಂದರೆ ಆಗೋದು ಬೇಡ ಅಂತ ಈ ಪ್ರೋಗ್ರಾಮ್ ಎಲ್ಲಿದೆ ಅಲ್ಲೇ ಅಕ್ಕಪಕ್ಕನೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಆದ್ದರಿಂದ ಜನಗಳಿಗೂ ಅನುಕೂಲ ಆಯಿತು. ಎಲ್ಲ ಕಡೆ ಊಟದ ವ್ಯವಸ್ಥೆನು ಚೆನ್ನಾಗಿ ಮಾಡಿದರು, ಎಲ್ಲ ಕಡೆ ಊಟದ ಸ್ಟಾಲು ಹಾಕಿದರು. ಇನ್ನೂ ನನಗೆ ಯಾರೋ ಬಂದು ಕೇಳಿಕೊಂಡ್ರು, ಸರ್ ನೀವು ಹೇಳ್ದಂಗೆ ನಾವು ಊಟದ ಸ್ಟಾಲ್ಗಳು ಹಾಕಿದ್ವಿ ಅಲ್ಲಿ, ಕಡಿಮೆ ದರದಲ್ಲಿ ನಾವು ಊಟ ಕೊಟ್ವಿ ಜನಗಳಿಗೆ, ನೀವು ಹೇಳ್ದಂಗೆ ಕಡಿಮೆ ದರದಲ್ಲಿ ಕೊಟ್ಟಿದ್ವಿ, ನಮಗೆ ಲಾಸ್ ಆಗಿದೆ ಅಂತ ಬಂದು ಕೇಳ್ಕೊಂಡ್ರಿ ಡಿಸಿದ್ರಿ. ಅಂಥವ್ರು ಹೇಳಿದ್ದೀನಿ ಯಾರ್ಯಾರಿಗೆ ಲಾಸ್ ಆಗಿದೆ ಅವರೆಲ್ಲ ಏನು ಬಾಡಿಗೆ ಕಟ್ಟಬೇಕಾಗಿರೋದು ಆ ಬಾಡಿಗೆ ಕಟ್ಟಂಗಿಲ್ಲ, ಅದು ಮನ್ನಾ ಮಾಡಿದ್ದೀನಿ ಅಂತ ಅದು ಹೇಳಿದ್ದೀನಿ. ಆ ಬಾಡಿಗೆ ಮನ್ನಾ ಮಾಡಿದ್ರಿ ಡಿ ಸಿ ಅವರೇ. ಅದ್ರ ಜೊತೆ ಎಲ್ಲರಿಗಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡಿಬೇಕಾದ್ರೆ ಇಷ್ಟು ಲಕ್ಷಾಂತರ ಜನ ಬರಬೇಕಾದ್ರೆ ಅದು ಮಾಧ್ಯಮ ಕಾರಣ. ಮಾಧ್ಯಮದವರು ಪ್ರಚಾರ ಮಾಡಿದ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿರೋದು. ನಿಮಗೂ ನನ್ನ ಕಡೆಯಿಂದ ಹೃದಯವಾಗಿ ಅಭಿನಂದನೆಗಳು. ಕೈ ಜೋಡಿಸಿ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಇವತ್ತು ನಮಸ್ಕಾರ ಮಾಡ್ತೀನಿ. ಭಾಳ ಒಳ್ಳೆ ಕವರೇಜ್ ತಾವು ಮಾಡಿದ್ದೀರಾ, ನಾನು ಎಂದೂ ಮರೆಯೋಕ್ಕೆ ಸಾಧ್ಯ ಆಗಿಲ್ಲ. ಆ ತಾವು ಕವರೇಜ್ ಮಾಡಿದ ಕಾರಣಕ್ಕೆ ಇವತ್ತಿಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತು ಬಂದಿರೋದು. ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋಡಿಸಿ ನಮಸ್ಕಾರ ಮಾಡಿ ಧನ್ಯವಾದಗಳು ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತು ಅದ್ರ ಜೊತೆಯಲ್ಲಿ ನನ್ನ ಮಗ ಜೈದ್ ಖಾನು ಬಂದವನಂತೆ, ಅವ್ರಿಗೂ ಸ್ವಾಗತನ ಮಾಡ್ತಾ ತಮಗೆಲ್ಲ ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ತಮಗೆಲ್ಲ ಒಳ್ಳೇದಾಗಲಿ, ಇನ್ನೊಂದು ಬರೋದು ವರ್ಷದಲ್ಲಿ ಇದಕ್ಕಿಂತ ಒಳ್ಳೆ ಹಂಪಿ ಉತ್ಸವ ನಾವು ಎಲ್ಲ ಸೇರಿ ಮಾಡುವ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಂಪಿ. ಧನ್ಯವಾದಗಳು. ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀವಿ.